ಸಮಾಜಕ್ಕೆ ತಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡಿ ತೋರಿಸಿದಂತಹ ವ್ಯಕ್ತಿಗಳನ್ನ ಸನ್ಮಾನ ಮಾಡುವುದು ಸಮಾಜದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಈ ಕರಡಿಗೌಡ ಪ್ರತಿಷ್ಠಾನದವರು ಮತ್ತು ಮಾನಸ ಎಜುಕೇಷನ್ ಟ್ರಸ್ಟ್ನವರು ಆಯೋಜಿಸಿರುವಂತಹ ಈ ಒಂದು ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದಲ್ಲಿ ನೃತ್ಯದ ಮುಖಾಂತರ ಸಂಗೀತದ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಗೌರವ ಕೊಟ್ಟಿದ್ದಾರೆ. ಅದರಿಂದ ಇದೊಂದು ಸುಂದರ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಕಡೆ ಈ ಪ್ರತಿಷ್ಠಾನದವರು ಬಹಳ ಉತ್ತಮ ಕೆಲಸ ಮಾಡಿದಂಥ ಇಬ್ಬರು ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಎರಡು ಬೇರೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಡಾಕ್ಟರ್ ಶ್ರೀನಿವಾಸ್ ಕುಮಾರ್ ಅವರ ಬಗ್ಗೆ ನಾನು ನಿಮಗೆ ಏನಾದರೂ ಹೇಳಬೇಕಾಗಿಲ್ಲ. ಅವರು ನಿಮಗೆಲ್ಲರಿಗೂ ಉಚಿತ ಪರಿಚಿತರು. ಬಹಳಷ್ಟು ಸಿನಿಮಾಗಳಲ್ಲಿ ನೀವು ಅವರನ್ನು ನೋಡಿರಬೇಕು. ನಾವು ಇವಾಗ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾಗ ಅವರ ಗಮನ ಸೆಳೆಯಲು ಪ್ರಯತ್ನ ಮಾಡಿದಂಥ ಈಗಾಗಲೇ ಜನರನ್ನು ಕಂಡವರೇ ನನಗೆ ಅನಿಸ್ತಾ ಇದೆ ಇವರು ಬರೀ ಕರ್ನಾಟಕದಲ್ಲಿ ಮಾತ್ರ ಎಲ್ಲ ಭಾಗದ ಭಾರತದ ಎಲ್ಲ ಭಾಗದ ಜನರು ಕೂಡ ಇವರನ್ನು ಮೆಚ್ಚಿದಂಥ ವ್ಯಕ್ತಿ. ಇವರನ್ನು ಸನ್ಮಾನ ಮಾಡುವುದು ಒಂದು ಬಹಳ ಉತ್ತಮವಾದ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದುಗಳೇ ಆದರೆ ಅದೇ ರೀತಿಯಲ್ಲಿ ಜಯದೇವ ಅವರು ಕೂಡ ಮಾಡಿದಂಥ ಉತ್ತಮವಾದ ಕೆಲಸ. ಜೀವನದಲ್ಲಿ ಬಹಳಷ್ಟು ಅನ್ಯಾಯವನ್ನು ಕಂಡಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡ್ತಾ ಇರುವಂಥ ವ್ಯಕ್ತಿ ಅವರು. ಒಂದು ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟು ಸಮಾಜದ ಕರ್ತವ್ಯವನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಇವರಿಬ್ಬರಿಗೂ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.